हेलो नमस्कार वेलकम बैक टू मई चानल नानू निम्म अन्विता फ्रेंड्स इवत्तु नम्म चानल ना वो हई प्रॉफिट डिस्ट्रिब्यूशन रिलेटेड बिजनेस बगे इनफार्मेशन तिळिसिकोड्ता हाउ फ्रेंड्स इदु फ्यूचर ट्रेंडिंग बिजनेस आगिद्दु ई बिजनेस प्रॉफिट मार्जिन कूड़ा तुम्बाने जास्ती इदे ಹಾಗೆ ನಮ್ಮ ಕಂಟ್ರಿನಲ್ಲಿ ಈ ಬಿಸ್ನೆಸ್ಗೆ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಂಡ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್ ನೀವು ಈ ಒಂದೇ ಒಂದು ಬಿಸ್ನೆಸ್ಸಲ್ಲಿ ಕೇವಲ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತಹ 4-5 ಐಟಮ್ಗಳನ್ನು ಒಂದರ ಮೇಲೆ 15-18% ವರೆಗೂ ಪ್ರಾಫಿಟ್ ಮಾರ್ಜಿನನ್ನು ಇಟ್ಟು ನೀವು ಇದನ್ನು ಸೇಲ್ ಮಾಡಿಕೊಂಡು ಅದರಿಂದ ಒಂದು ಅತ್ಯುತ್ತಮವಾದ ಕಮಿಷನನ್ನು ಪಡ್ಕೋಬಹುದು ಅಷ್ಟೇ ಅಲ್ಲದೆ ಈ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಐಟಮ್ಗಳನ್ನು ಕಂಪನಿಯವರೇ ನಿಮಗೆ ಲೋ ಇನ್ವೆಸ್ಟ್ಮೆಂಟಲ್ಲಿ ಪ್ರೊವೈಡ್ ಮಾಡ್ತಾರೆ ಇದು ಒಂದು ನಿಮಗೆ ಒಳ್ಳೆಯ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಈ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯ ಲಾಸ್ ಆಗುವಂಥ ಚಾನ್ಸಸ್ ಇರೋದಿಲ್ಲ ಸಪೋಸ್ ನಿಮ್ಮ ಪ್ರಾಡಕ್ಟ್ ಏನಾದರೂ ಸೇಲ್ ಆಗಿಲ್ಲ ಅಂತಂದರೆ ನೀವೇ ಕಂಪನಿಯವರಿಗೆ ಆ ಪ್ರಾಡಕ್ಟನ್ನು ರಿಟರ್ನ್ ಮಾಡ್ಕೋಬಹುದು ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆಯೇ ಆ ಕಂಪನಿಗಳು ಯಾವುದು ಆ ಕಂಪನಿಗೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಅಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಐಟಮ್ ಯಾವ ರೀತಿ ಪರ್ಚೇಸ್ ಮಾಡಬೇಕು ಎನ್ನುವುದರ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಕೂಡ ಈ ಬಿಸ್ನೆಸ್ಸನ್ನು ಮಾಡಿಕೊಂಡು ಇದರಿಂದ ಒಂದು ಅತ್ಯುತ್ತಮವಾದ ಸಂಪಾದನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ ಹಾಗೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದು ನಾವು ಮಾಡುವಂತಹ ಪ್ರತಿಯೊಂದು ಬಿಸ್ನೆಸ್ ರಿಲೇಟೆಡ್ ವಿಡಿಯೋಸ್ ಪಡಿಬೇಕು ಅಂತ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಕಾನ್ಸೆಪ್ಟ್ ಒಳಗಡೆ ಹೋಗೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೋಲಾರ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ ಸೋಲಾರ್ ಬಿಸ್ನೆಸ್ ಅಂತಂದರೆ ಸೋಲಾರ್ನಲ್ಲಿ ಅಳವಡಿಸುವಂತಹ ಪ್ಯಾನಲ್ಸ್ ಆಗಿರ್ಬೋದು ಅಥವಾ ಬ್ಯಾಟರೀಸ್ ಮತ್ತು ಇನ್ವರ್ಟರ್ಸ್ ಅಥವಾ ವೈರ್ಸ್ ಈ ರೀತಿಯ ಐಟಮ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಬಿಸ್ನೆಸ್ ಇದಾಗಿದೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮರಗಳನ್ನು ಮತ್ತು ಕಾಡನ್ನು ಕಡಿಯುವುದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾ ಇದ್ದಾರೆ ಹಾಗೆ ಎಲೆಕ್ಟ್ರಿಸಿಟಿ ಪವರ್ ಪ್ರಾಬ್ಲಮ್ ಕೂಡ ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಸೋಲಾರನ್ನು ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸೋಲಾರ್ ಇದ್ರೂ ಆಶ್ಚರ್ಯ ಪಡುವಂಥದ್ದು ಇರೋದಿಲ್ಲ ಯಾಕೆ ಅಂತಂದರೆ ಸಿಚುವೇಶನ್ ಆ ರೀತಿ ಇದೆ ಸೊ ಹಾಗಾಗಿ ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ ಸೊ ನೀವು ಇದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡಿಕೊಂಡು ಇದರಿಂದ ನೀವು ಲೈಫ್ ಟೈಮ್ ಇನ್ಕಮನ್ನು ರೆಗ್ಯುಲರ್ ಆಗಿ ಗಳಿಸ್ಕೋಬಹುದು ಇವಾಗ ನಾವು ಈ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಇವಾಗ ನಮ್ಮ ಕಂಟ್ರಿನಲ್ಲಿ ಈ ಸೋಲಾರ್ ತಯಾರಿಕಾ ಕಂಪನಿಗಳು ತುಂಬಾ ಇದೆ ನಾವು ಮೊದಲು ಆ ಕಂಪನಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಈ ಪ್ಯಾನಲ್ಗಳಾಗಿರ್ಬೋದು ಅಥವಾ ಇನ್ವರ್ಟರ್ಸ್ ಬ್ಯಾಟರೀಸ್ ಹಾಗೆ ವೈರ್ ಇವುಗಳನ್ನು ಲೋ ಇನ್ವೆಸ್ಟ್ಮೆಂಟಲ್ಲಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ಅದರ ಮೇಲೆ ಇಂತಿಷ್ಟು ಮಾರ್ಜಿನನ್ನು ಇಟ್ಟು ರೀಸೇಲ್ ಮಾಡಿಕೊಂಡು ಅದರಿಂದ ಕಮಿಷನ್ನ ಪಡ್ಕೊಂಡು ನಾವು ಈ ಬಿಸ್ನೆಸ್ಸನ್ನು ಮಾಡ್ಕೋಬಹುದು ಈ ಬಿಸ್ನೆಸ್ ಮಾಡಬೇಕು ಅಂತಂದರೆ ನೀವು ಫಸ್ಟು ಕಂಪನಿಯವರ ಹತ್ತಿರ ಡಿಸ್ಟ್ರಿಬ್ಯೂಷನ್ ಶಿಪ್ಪನ್ನು ಪಡ್ಕೋಬೇಕಾಗತ್ತೆ ನೆಕ್ಸ್ಟ್ ಅದಾದ ಮೇಲೆ ಅಲ್ಲಿ ಡೀಲರ್ ಆಗಿ ರಿಜಿಸ್ಟರ್ ಆಗಬೇಕು ಈ ಎರಡು ಮಾಡಿಕೊಂಡು ನೆಕ್ಸ್ಟ್ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು ಈ ಬಿಸ್ನೆಸ್ಸಲ್ಲಿ ನೀವು ಎರಡು ರೀತಿಯಲ್ಲಿ ವರ್ಕ್ ಮಾಡ್ಬೋದು ಒಂದು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿ ಡೀಲರ್ ಆಗಿ ನೀವೇ ಸ್ವಂತವಾಗಿ ಈ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿಕೊಂಡು ಕಮಿಷನ್ ಪಡ್ಕೊಂಡು ಮಾಡ್ಬೋದು ಅಥವಾ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮ ಕೈ ಕೆಳಗೆ ಡೀಲರ್ಸ್ಗಳನ್ನ ಅಪಾಯಿಂಟ್ ಮಾಡಿಕೊಂಡು ಅವರ ಮೂಲಕ ಈ ಪ್ರಾಡಕ್ಟನ್ನು ಸೇಲ್ ಮಾಡಿಸಿ ಅಲ್ಲಿಂದ ಕೂಡ ಕಮಿಷನನ್ನು ಪಡ್ಕೋಬಹುದು ಇನ್ನು ಪ್ರಾಫಿಟ್ ಬಗ್ಗೆ ನೋಡೋದಾದರೆ ಕಂಪನಿಯವರು ನಮಗೆ ಡಿಸ್ಟ್ರಿಬ್ಯೂಟರ್ಗೆ ಈಚ್ ಪ್ರಾಡಕ್ಟ್ ಮೇಲೆ 15-17% ವರೆಗೂ ಪ್ರಾಫಿಟ್ ಮಾರ್ಜಿನನ್ನು ಕೊಡ್ತಾರೆ ಹಾಗೆ ಡೀಲರ್ಸ್ಗೆ ಈಚ್ ಪ್ರಾಡಕ್ಟ್ಗೆ 19-20% ವರೆಗೂ ಮಾರ್ಜಿನ್ ಇರುತ್ತೆ ಸೊ ನೀವೇನಾದರೂ ಡಿಸ್ಟ್ರಿಬ್ಯೂಟರ್ ಆಗಿ ಮಾಡಿದ್ದೆ ಆದಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಡೀಲರ್ಸ್ಗಳಿಂದ ನಿಮಗೆ ಬರುವಂಥ ಕಮಿಷನ್ ಜಾಸ್ತಿ ಇರುತ್ತೆ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆಗಬೇಕು ಅಂತಂದರೆ ಕೆಲವೊಂದು ರಿಕ್ವೈರ್ಮೆಂಟ್ಸನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗತ್ತೆ ಒಂದು ಬಂದುಬಿಟ್ಟು ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಶಾಪ್ ಅಥವಾ ಗೋಡನ್ ಇರಬೇಕಾಗತ್ತೆ ನೆಕ್ಸ್ಟ್ ಇದರ ಜೊತೆಗೆ ಕಂಪಲ್ಸರಿಲಿ ನೀವು GST ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಂಪನಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿರ್ತೇನೆ ನೀವಲ್ಲಿ ಅದನ್ನು ಚೆಕ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸೋಲಾರ್ ಬಿಸ್ನೆಸ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್